ನಮಸ್ಕಾರ ವೀಕ್ಷರೇ, ಈಗ ಆರ್ ಎಸ್ ಕಿಚನ್ ಈಗ ಇಂಡೋರ್ ಇಂದ ಜನಗಳಿಗೆ ಬೋರ್ ಆಗುತ್ತೆ ಅನ್ಬಿಟ್ಟು ಇಂಡೋರ್ ಇಂದ ಔಟ್ಡೋರ್ ಗೆ ಕರ್ಕೊಂಬಂದಿದ್ದೀವಿ. ಇದ್ರ ವಿಶೇಷ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇದರಲ್ಲಿ ಮಾವಿನಕಾಯಿ ತೊಕ್ಕು ಅಂತಂದ್ರೆ ಮಾವಿನಕಾಯಿ ಚಟ್ನಿ ತರ ಮಾಡ್ತೀವಿ, ಅದನ್ನ ಬಾಯಿ ಚಪ್ಪಡಿಸ್ಕೊಂಡು ತಿನ್ಬ. ಈಗ ನಾವ್ ಇಲ್ಲಿ ಬಂದ್ರೆ ಉದ್ದೇಶ ಏನಂದ್ರೆ ಫ್ರೆಶ್ ಆಗಿ ಮಾವಿನಕಾಯಿ ಕಿತ್ಕೊಂಡ್ಬೇಕು. ಇದು ಮೇಲ್ಗಡೆಯಿಂದ ಏಟ್ ಆಗಿರ್ಬಾರ್ದು, ಇದನ್ನ ಏಟ್ ಆದ್ರೆ ಇದು ಬೇಗ ಕೆಟ್ಟೋಗ್ಬಿಡೋ ಚಾನ್ಸ್ ಇರುತ್ತೆ. ಅದನ್ನ ನಾವು ಫ್ರೆಶ್ ಆಗಿ ಮರದಲ್ಲಿ ಕಿತ್ಕೊಂಡು ಅದನ್ನ ಮನೆಗೆ ತಗೊಂಡೋಗಿ ಅದನ್ನ ಯಾವ ತರ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀವಿ. ಫ್ರೆಶ್ ಆಗಿ ಇದನ್ನ ತಗೊಳ್ಬೇಕು, ಫ್ರೆಶ್ ಆಗಿ ತರ ಕಿತ್ಕೊಂಡು ಇದನ್ನ ತಗೊಂಡೋಗ್ ಮನೆಯಲ್ಲಿ. ಇದನ್ನ ಯಾವ ತರ ವಾಶ್ ಮಾಡ್ಬೇಕು ಮತ್ತೆ ಪ್ರೋಸೆಸ್ ಏನಂತ ನಿಮ್ಗೆ ವಿವರವಾಗಿ ಅಲ್ಲಿ ಹೇಳ್ಕೊಡ್ತೀವಿ. ಬನ್ನಿ, ಹೋಗ್ತು ಸ್ಟುಡಿಯೋ. ಮಾವಿನಕಾಯಿ ತಗೊಂಡಿದ್ವಲ್ಲ, ಇದು ಮಾವಿನಕಾಯಿ ಚಟ್ನಿ ಅಂತ ಹೇಳ್ಬೋದು, ಅಥವಾ ಸಿಂಪಲ್ ಆಗಿ ನ್ಯಾಚುರಲಿ ಟ್ರೆಡಿಷನಲ್ ಹೇಳ್ಬೇಕಂದ್ರೆ ಹಳೆ ವರ್ಡ್ ತೊಕ್ಕು ಅಂತ ಹೇಳ್ಬೋದು. ಅದು ತುಂಬಾ ಜನಕ್ಕೆ ಅರ್ಥ ಆಗೋದಿಲ್ಲ ಅದನ್ನ ಯಾವ ತರ ಮಾಡ್ಬೇಕಂತ. ಅದನ್ನ ನಾವು ಮಾಡೋದಕ್ಕಿಂತ ನಮ್ಮ ತಾಯಿಯವರು ಇದ್ದಾರೆ, ಅವ್ರ ಅಂದ್ರೆ ಅವ್ರಿಗಾಗಿರೋ ಅನುಭವದಲ್ಲಿ ಸುಮಾರು ವರ್ಷಗಳಿಂದ ಇದನ್ನ ಮಾಡ್ಕೊಡ್ತಾರೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಅದನ್ನ ನೀವು ಒಂದ್ಸಲ ಟ್ರೈ ಮಾಡ್ಬೋದು, ಅದನ್ನ ಯಾವ ತರ ಟ್ರೈ ಮಾಡೋದಂತ ಅವರೇ ಹೇಳ್ಕೊಡ್ತಾರೆ. ಮೇಲೆ ಕ್ಲೀನಾಗಿ ಆ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ರೆಡಿ ಮಾಡ್ಕೊಂತೀವಿ. ಇದು ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಈ ತರ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಇದ್ರಲ್ಲಿ ನೀವು ನೋಡ್ತಾ ಇದ್ರಲ್ಲ, ಈ ಸಿಪ್ಪೆ ಒಳಗಡೆ ಬೀಜದ ಓಟೆದು, ಅದೆಲ್ಲ ನೀಟಾಗಿ ತೆಗೆದ್ಕೋಬೇಕು. ಈ ತರ ನೀಟ ಸಿಪ್ಪೆ ಅಂದ್ರೆ ಒಳಗಡೆ ಓಟೆ ತೆಗೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಕ್ಲಿಯರ್ ಆಗಿ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ನೀಟಾಗಿ ಈ ತರ ಮಾಡ್ಕೊಂಡು ಈ ತರ ಚಿಕ್ಕ ಚಿಕ್ಕದಾಗಿ ರೆಡಿ ಮಾಡ್ಕೊಂಡು ಇದನ್ನ ನಾವು ವೀಕ್ಷಕರಿಗೋಸ್ಕರ ಮಾವಿನಕಾಯಿ ಚಟ್ನಿ ಅಂದ್ರೆ ಸೀಸನ್ ಈಗ ಇರೋದ್ರಿಂದ ಇದನ್ನ ಯಾವ ತರ ಮಾಡ್ಬೇಕು ಅಂತ ತೋರಿಸ್ತಾ ಇದ್ದೀವಿ. ಅಂದ್ರೆ ಬರೀ ನೋಡೋದ್ ಮಾತ್ರ ಅಲ್ಲ, ಇದನ್ನ ಮೊದ್ಲೇ ನಮ್ಮ ಕನ್ನಡಿಗರು ವಿಶಾಲ ಹೃದಯದವ್ರು ಅಂತ ಅದನ್ನ ಸಬ್ಸ್ಕ್ರೈಬ್ ಒತ್ತೋದ್ರ ಮುಖಾಂತರ ತೋರಿಸ್ರೆ ಇನ್ನೂ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಈ ತರ ಕಾಯಿನ ಎಲ್ಲ ಚಿಕ್ಕ ಚಿಕ್ಕದಾಗಿ ತುಡ್ಕೊಂಡಿದ್ದೀವಿ. ಅದನ್ನ ನೆಕ್ಸ್ಟ್ ಯಾವ ಪ್ರೊಸೆಸ್ ಅಂತ ಕಾಳನ್ನ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡಿ ಜೀರಿಗೆನ ಫ್ರೈ ಮಾಡ್ಕೊಂತಾ ಇದೀವಿ. ಲೈಟ್ ಆಗಿ ಸ್ವಲ್ಪ ಸಾಸಿವೆನ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ವಿ. ಒಟ್ಟು ಇಲ್ಲಿರೋದು ಜೀರಿಗೆ, ಸಾಸಿವೆ ಮತ್ತು ಮೆಂತ್ಯ. ಈಗ ಈಗ ಹಾಕಿರೋ ಕಾಳುಗಳನ್ನೆಲ್ಲ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಡೀಪ್ ಫ್ರೈ ಮಾಡ್ಬಾರ್ದು. ಡೀಪ್ ಫ್ರೈ ಮಾಡಿದ್ರೆ ಸುಟ್ಟೋಗ್ಬೋದು. ಜೀರಿಗೆ, ಮೆಂತ್ಯ, ಆಮೇಲೆ ಸಾಸಿವೆ, ಈ ಮೂರನ್ನ ಲೈಟ್ ಆಗಿ ಹುರ್ಕೊಂಡು ಈಗ ಇದನ್ನ ಲೈಟ್ ಆಗಿ ಪೌಡರ್ ಮಾಡ್ಕೊಂತೀವಿ. ಈಗ ಮಸಾಲೆ ತರ ಜೀರಿಗೆ ಇದೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನ ಮ್ಯಾಂಗ ತುಳ್ಕೊಂಡಿದ್ವಲ್ಲ ಅದ್ರಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂತಾರೆ ಎಲ್ಲ ಫುಲ್ಲು. ಹಣ್ಮೆಣಸಿನ್ಕಾಯಿ ಈಗ ಲೈಟ್ ಆಗಿ ಮಿಕ್ಸಿಗೆ ಹಾಕೊಂತಾರೆ. ಪುಡಿ ಅಂದ್ರೆ ಜೀರಿಗೆ ಮೆಂತೆ ಎಲ್ಲ ಹುರ್ಕೊಂಡಿದೀವಲ್ಲ, ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕೋಬೇಕು, ಯಾಕಂದ್ರೆ ಜಾಸ್ತಿ ಆಗ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸಾಕಿಲ್ಲ ಅಂದ್ರೆ ಲಾಸ್ಟಲ್ಲಿ ಹಾಕೋಬಹುದು. ನಾನು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ಒಂದು ಸ್ಪೂನು ಅರಶಿನ ಪುಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ನಾವು ಇದರಲ್ಲಿ ಒರಳುಕಲ್ಲಲ್ಲಿ, ಒರಳುಕಲ್ ಏನಕ್ಕೆ ಅಂತ ಹೇಳಿದ್ರೆ ಈಗ ತುಂಬಾ ಜನರು ಮನೆಗಳಲ್ಲಿ ಇರೋದಿಲ್ಲ ಒರಳುಕಲ್ಲು, ಅದೇ ಇರೋರು ಇದ್ರಲ್ಲಿ ರುಬ್ಕೊಂಡ್ರೆ ತುಂಬಾ ದಿವಸ ಬಾಳಿಕೆ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಅಕಸ್ಮಾತ್ ಇದಿಲ್ಲ ಅಂದ್ರೆ ಗ್ರೈಂಡ್ರಲ್ಲಿ ಆಗೋದಿಲ್ಲ, ಯಾಕಂದ್ರೆ ಇದು ನೈಸ್ ಬಂದ್ಬಿಡುತ್ತೆ, ಮಿಕ್ಸಿನಲ್ಲಿ ರುಬ್ಕೋಬಹುದು. ಅಂದ್ರೆ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋಬಹುದು. ಈ ಒರಳುಕಲ್ಲಲ್ಲಿ ರುಬ್ಬಿದ್ರೆ ತುಂಬಾ ದಿವಸ ಬಾಳಿಕೆ ಬರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಅಂತ. ಈಗ ನೋಡ್ಬೋದು ನಾವು ಮೇಲೆ ರುಬ್ತಾವ್ರೆ ಅದ್ರ ಟೇಸ್ಟ್ ಇವಾಗ ಒನ್ ಟು ಡಬಲ್ ಆಗ್ತದೆ. ನಾವು ರುಬ್ಬೋದಕ್ಕಿಂತ ಅವ್ರು ರುಬ್ಬಿದ್ರೆ ಅದನ್ನ ಟೇಸ್ಟ್ ಇಂದ ಒನ್ ಟು ಡಬಲ್ ಚೆನ್ನಾಗಿದೆ. ಎಲ್ಲಿಗೆ ಹಂಗೆ ಬಾಯಲ್ಲಿ ಹಾಕೋಣ ಅಂತ ನೀರು ಹುರ್ತಾ ಇದೆ. ನಿಮ್ಗೂ ನೋಡಿದ್ರೆ ಅನಿಸ್ತಾ ಇರ್ಬೋದು ಇದು ಟೇಸ್ಟ್ ಹೆಂಗಿರ್ಬೋದು ಅಂತ. ನೀವು ಒಮ್ಮೆ ಟ್ರೈ ಮಾಡ್ಬೋದು ಇದನ್ನು ಮನೆಯಲ್ಲಿ. ಹಳೆ ಜನ ಈಗಿನ ಜನ್ರೇಷನ್ಗೂ ಮಾವಿನಕಾಯಿ ಚಟ್ನಿ ಅಂದ್ರೆ ಎಷ್ಟು ಇಷ್ಟ ಅಂತ ನಮಗೂ ಕೊಡ್ತಾರೆ ಅಂದ್ಬಿಟ್ಟು ಅವರನ್ನು ಸಪೋರ್ಟ್ ಮಾಡ್ತಾವ್ರೆ. ಈಗ ರುಬ್ಬೋದಕ್ಕೆ ಚಿಂತ ಮಾವಿನಕಾಯಿ ಚಟ್ನಿ ಅಂದ್ರೆ ಇಷ್ಟ ನಿಮಗೆ. ಮಾವಿನಕಾಯಿನೆಲ್ಲ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ, ಅಂದ್ರೆ ಒರಳುಕಲ್ಲಲ್ಲಿ ರುಬ್ಕೊಂಡಿದ್ದೀವಿ. ಇದನ್ನ ಈಗ ತಗೊಂಡು ನೆಕ್ಸ್ಟ್ ಪ್ರೊಸೆಸ್ಗೆ ಏನ್ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀವಿ. ರುಬ್ಕೊಂಡು ಬಂದಿದೀವಲ್ಲ ಅದನ್ನ ಈಗ ಯಾವ ತರ ಮಾಡ್ಬೇಕಂತ ಫಸ್ಟ್ ಬಾಂಡ್ಲಿಯಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಆಯಿಲ್, ಸ್ವಲ್ಪ ಸಾಸಿವೆ ಹಾಕೊಂಡಿದೀವಿ. ಈಗ ಫಸ್ಟ್ ಇಂಗು ಹಾಕೊಂತ ಇದೀವಿ, ಈಗ ಕರ್ಬೇವಿನ ಸೊಪ್ಪು ಹಾಕೊಂಡು. ಇದಕ್ಕೆ ಕರ್ಬೇವಿನ ಸೊಪ್ಪು ಎಲೆಗಳು ಹಾಕಿದ್ವಲ್ಲ, ಈಗ ಸ್ಟೌನ್ ಆಫ್ ಮಾಡ್ಕೊಳ್ಬೇಕು. ಈಗ ಸ್ಟೌವ್ ಉರಿಬೇಕಾದ ಅವಶ್ಯಕತೆ ಏನಿರೋ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋದು ಮಾವಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಈಗ ಇದರಲ್ಲಿ ಮಿಕ್ಸಿಂಗ್ ಮಾಡ್ತಾ ಇದೀವಿ. ಈಗ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ಕೊತದ್ದು, ಯಾಕಂದ್ರೆ ಇದನ್ನ ನಾವು 2-3 ತಿಂಗಳ ಕಾಲ ಇಟ್ಕೊಂತೀವಿ. ಅವ್ರವ್ರಿಗೆ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಲಿಮಿಟ್ ಆಗಿ ಎಷ್ಟು ಬೇಕು ಅಂತ ಗೊತ್ತಿರುತ್ತಲ್ಲ ಅಷ್ಟು ಮಾಡ್ಕೋಬಹುದು. ನಾವು ಸ್ವಲ್ಪ ವರ್ಷಕ್ಕೊಂದ್ಸಲ ಮಾವಿನಕಾಯಿ ಸೀಸನ್ ಬಂದಾಗ ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀವಿ ಇದನ್ನು. ಈಗ ಇದನ್ನ ಹಾಕೊಂಡು ಈಗ ಒಗ್ಗರಣೆ ಮಾಡಿದೀವಲ್ಲ, ಇದನ್ನ ಈಗ ಕಂಪ್ಲೀಟ್ ಆಗಿ ಕ್ಲೀನ್ಗೆ ಮಿಕ್ಸ್ ಮಾಡ್ಕೊಡ್ಬೇಕು. ಈಗ ಅಂದ್ರೆ ನಾವು ಮಾಡ್ತಾ ಇರೋದು ಈಗ ಇದು ಫೈನಲ್ ಸ್ಟೇಜ್. ಈಗ ನೋಡ್ಬೋದು ನೀವು ಫೈನಲ್ ಆಗಿ ಈಗ
ಮಾವಿನಕಾಯಿ ಚಟ್ನಿ ರೆಡಿ ಆಗಿದೆ. ಫಸ್ಟ್ ಇಂದ ನೋಡ್ತಾ ಇದ್ದಾರೆ ವಿಡಿಯೋ, ಯಾವಾಗ ಮಾವಿನಕಾಯಿ ಚಟ್ನಿ ರೆಡಿ ಆಗುತ್ತೆ ಅಂತ ಫೈನಲ್ ರೆಡಿ ಆಗಿದೆ. ಅದನ್ನ ನೀವು ನೋಡ್ಬೋದು ಅದ್ ಯಾವ ತರ ಇದೆ ಅಂತ. ನಾ ಟೇಸ್ಟ್ ಮಾಡಿ ನಾನ್ ಮಾತ್ರ ಹೇಳ್ಬೋದು, ಯಾಕೆಂದ್ರೆ ಆ ಟೇಸ್ಟ್ ಯಾವ ತರ ಇದೆ ಅಂತ ಗೊತ್ತಾಗ್ಬೇಕಂದ್ರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹುಳಿ ಹುಳಿ ಆಗಿ ಸೂಪರ್ ಆಗಿದೆ, ಉಪ್ಪು ಖಾರ ಎಲ್ಲ ಎಷ್ಟು ಬೇಕು ಅಷ್ಟು ಕರೆಕ್ಟ್ ಆಗಿದೆ. ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಯಾವ ತರ ಇದೆ ನೀವು ಕಮೆಂಟ್ ಮುಖಾಂತರ ನಮ್ಮ ಚಾನಲ್ಗೆ ಹೇಳ್ಬೋದು. ಈಗ ನಾವು ತೋರಿಸಿರ್ತಕ್ಕಂಥದ್ದು ಮಾವಿನಕಾಯಿ ಸೊಕ್ಕು, ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದನ್ನ ಮಾವಿನಕಾಯಿ ಚಟ್ನಿ ಅಂತ ಹೇಳ್ಬೋದು. ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ 6 ತಿಂಗಳವರೆಗೂ ತಿನ್ಬೋದು. ಫ್ರಿಡ್ಜ್ ಅಲ್ಲಿ ಇಟ್ಟರೆ ಹೊರಗಡೆ ಇಟ್ಟರೆ ಬರೀ 2-3 ತಿಂಗಳು ತಿನ್ಬೋದು. ಇದು ಟೇಸ್ಟ್ನ ನೀವು ಒಂದ್ಸಲ ನೋಡಿ ಮಾಡಿ ಅದನ್ನ ನಮಗೆ ಚಾನಲ್ ಮುಖಾಂತರ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.